ಶ್ರೀರಾಮ ಸಮರ್ಥ ಆಗಸ್ಟ್ 18 ರಾಮನಿಗೆ ಅನನ್ಯ ಭಾವದಿಂದ ಶರಣು ಹೋಗಿದೆ ಪ್ರಪಂಚದಲ್ಲಿ ಭಗವಂತನ ಅವಶ್ಯಕತೆ ಇರುತ್ತದೆಂದೇನೂ ಹೇಳಬೇಕಾಗಿಲ್ಲ ಪ್ರತಿಯೊಬ್ಬನೂ ತನ್ನ ಪರಿಸ್ಥಿತಿಯ ಅನುಭವ ನೋಡಿದರೆ ಅವನಿಗೆ ನಿಶ್ಚಿತ ಕಂಡುಬರುವುದೇನೆಂದರೆ ತನ್ನ ಈ ಎಲ್ಲ ವೈಭವವು ಕೇವಲ ರಾಮನ ಕೃಪೆಯಿಂದಲೇ ಇರುತ್ತದೆ ತನ್ನ ಹತ್ತಿರವಿರುವ ದುಡ್ಡು ದುಗ್ಗಾಣಿ ಮಾನ ಸನ್ಮಾನ ಮುಂತಾದದ್ದೆಲ್ಲವೂ ಭಗವಂತನ ಕೃಪೆಯಿಂದಲೇ ಇರುತ್ತದೆಂದು ಪ್ರತಿಯೊಬ್ಬರೂ ತಿಳಿದಿರುತ್ತಾರೆ ಆದ್ದರಿಂದ ನಮ್ಮ ಕೈಯಿಂದ ನಡೆಯುವ ಪ್ರತಿಯೊಂದು ಘಟನೆಯು ಅವನ ಸತ್ಯೆಯಿಂದಲೇ ನಡೆಯುತ್ತದೆಂಬ ವಿಶ್ವಾಸ ಹೊಂದಿ ಯಾವುದೇ ಉತ್ತಮ ಕೆಟ್ಟ ಕರ್ಮಗಳ ಅಭಿಮಾನ ಹೊಂದಬಾರದು ಅಥವಾ ದುಃಖವನ್ನೂ ಮಾಡಬಾರದು ಮನಸ್ಸಿನಲ್ಲಿ ಗರ್ವವೆನಿಸಿದರೆ ರಾಮನನ್ನು ಸ್ಮರಣೆ ಮಾಡಿರಿ ಅವನು ನಿಮ್ಮ ಅಭಿಮಾನವನ್ನು ದೂರ ಮಾಡುತ್ತಾನೆ ಲಾಭದ ಸಮಯದಲ್ಲಿ ಅಭಿಮಾನ ಉಂಟಾಗುತ್ತದೆ ಹಾನಿಯ ಸಮಯದಲ್ಲಿ ದೈವದ ಸ್ಮರಣೆ ಬರುತ್ತದೆ ಆದ್ದರಿಂದ ಎರಡೂ ಪ್ರಸಂಗದಲ್ಲಿ ಅಭಿಮಾನವಿರಬಾರದು ನನ್ನ ಕರ್ತೃತ್ವ ನಾಶವಾಗದ ಹೊರತು ಭಗವಂತನು ಪ್ರಸನ್ನನಾಗುವುದಿಲ್ಲ ಪ್ರತಿಯೊಂದು ಕರ್ಮದ ಸಮಯದಲ್ಲಿಯೂ ಅವನ ಸ್ಮರಣೆ ಮಾಡೋಣ ರಾಮಕರ್ತ ಅಂದವನು ಸುಖಿ ನಾನು ಕರ್ತ ಅಂದವನು ದುಃಖಿ ಸಣ್ಣ ಮಕ್ಕಳಂತೆ ನಿರಭಿಮಾನಿಗಳಾಗಬೇಕು ಎಲ್ಲವನ್ನು ರಾಮನಿಗೆ ಸಮರ್ಪಣೆ ಮಾಡೋಣ ಹಾಗೂ ಸಮಾಧಾನ ಹೊಂದೋಣ ರಾಮನಿಗೆ ಶರಣು ಹೋಗಿ ಸಮಾಧಾನ ಹೊಂದೋಣ ಆನಂದದಿಂದ ಪ್ರಪಂಚ ಮಾಡೋಣ ನಿನ್ನ ನಾಮಸ್ಮರಣೆಯ ರುಚಿ ಕೊಡು ಎಂದೇ ಪ್ರಾರ್ಥನೆ ಮಾಡೋಣ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂದು ತಿಳಿದು ಸಮಾಧಾನದಲ್ಲಿ ಇರಬೇಕು ಕೆಟ್ಟ ವಿಷಯದಲ್ಲಿ ಬೇಸರ ಅಥವಾ ಸುಖದ ವಿಷಯದಲ್ಲಿ ಆಸಕ್ತಿ ಇರಬಾರದು ಹೀಗೆ ವ್ಯವಹರಿಸುವುದರಿಂದ ಬೇಕು ಬೇಡಗಳು ಇಲ್ಲದಂತಾಗುತ್ತವೆ ಹಾಗೂ ಅಹಂಕಾರಕ್ಕೆ ಅವಕಾಶವೇ ಉಳಿಯುವುದಿಲ್ಲ ಆದ್ದರಿಂದ ಈಗ ನೀವು ಅನನ್ಯ ಭಾವದಿಂದ ಶರಣು ಹೋಗಿರಿ ರಾಮ ನೀನು ಇಟ್ಟದ್ದರಲ್ಲಿಯೇ ಆನಂದ ಹೊಂದುವೆ ಎಂದು ಅವನ ಚರಣಗಳಲ್ಲಿ ಹಣೆ ಇಟ್ಟು ಪ್ರಾರ್ಥಿಸಬೇಕು ಅವನು ನಿಮಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನೇ ಇರುತ್ತಾನೆ ನಾವು ಅಭಿಮಾನದಿಂದ ಅವನ ಸಹಾಯಕ್ಕಾಗಿ ನಮ್ಮ ಕೈಯನ್ನು ಮುಂದೆ ಮಾಡುವುದಿಲ್ಲ ಅದಕ್ಕೆ ಅವನೇನು ಮಾಡಬೇಕು ನಿಮಗೆ ಭಗವಂತನ ಹತ್ತಿರ ನಿಜವಾಗಿಯೂ ಏನು ಬೇಕೋ ಅದನ್ನು ಬೇಡಿರಿ ಅವನು ನಿಶ್ಚಿತವಾಗಿಯೂ ಕೊಡುತ್ತಾನೆ ಆದರೆ ನೀವು ನಿಮ್ಮ ಹಿತವನ್ನು ಬೇಡಿರಿ ಸಮರ್ಥ ರಾಮದಾಸರು ಮನೋಭಾವದಿಂದ ರಾಮನ ದಾಸರಾದರು ಆದ್ದರಿಂದ ಅವರು ಸಮರ್ಥರಾಗಲು ಶಕ್ಯವಾಯಿತು ಯಾರು ಜಗತ್ತಿನ ಆಶೆಯನ್ನು ಬಿಟ್ಟಿರುತ್ತಾರೋ ಹಾಗೂ ರಾಮನ ಸೇವೆ ಸ್ವೀಕರಿಸಿರುತ್ತಾರೋ ಅವರು ಜಗತ್ತಿನ ಸ್ವಾಮಿಯಾಗುತ್ತಾರೆ ವೃದ್ಧರಾದವರು ಭಗವದ್ ಭಜನೆಯಲ್ಲಿ ತಮ್ಮ ಸಮಯವನ್ನು ಕಳೆಯಬೇಕು ಹಾಗೂ ತರುಣರು ಭಗವದ್ ಭಜನೆಯಲ್ಲಿದ್ದು ತಮ್ಮ ಕರ್ತವ್ಯವನ್ನು ತಪ್ಪಬಾರದು ಇದೇ ಸಮಾಧಾನದ ಮಾರ್ಗವಾಗಿರುತ್ತದೆ ಇದರಲ್ಲಿಯೇ ನಮ್ಮ ಸರ್ವಸ್ವವಿರುತ್ತದೆ ಯಾರು ಭಗವತ್ ಪ್ರೇಮದಲ್ಲಿ ಯಾವಾಗಲೂ ಮಗ್ನರಾಗಿರುತ್ತಾರೋ ಅವರಿಗೆ ಉಪದೇಶ ಮಾಡುವ ಅವಶ್ಯಕತೆ ಇರುವುದಿಲ್ಲ ಭಗವಂತನು ಗೋಪಿಯರಿಗೆ ಉಪದೇಶ ಮಾಡಿದ್ದು ಎಲ್ಲಿಯೂ ಕೇಳಿಲ್ಲ ಅವರು ಯಾವಾಗಲೂ ಅವನ ಪ್ರೇಮದಲ್ಲಿಯೇ ಮಗ್ನರಾಗಿ ಹೋಗಿದ್ದರು ಭಗವಂತನ ಪ್ರೇಮವು ಕೇವಲ ಅವನ ನಾಮದಿಂದಲೇ ಸಾಧಿಸುತ್ತದೆ ಆದ್ದರಿಂದ ಯಾವಾಗಲೂ ಭಗವಂತನ ನಾಮದಲ್ಲಿದ್ದು ಆನಂದದಲ್ಲಿ ಆಯುಷ್ಯ ಕಳೆಯಬೇಕು ಅಂದರೆ ಭಗವಂತನು ಕೃಪೆ ಮಾಡುತ್ತಾನೆ ಎಂಬುದೇ ನನ್ನ ಆಶೀರ್ವಾದವಿರುತ್ತದೆ ಇಂದಿನ ಮುಖ್ಯ ವಿಚಾರ ರಾಮನು ಕರ್ತ ಇರುತ್ತಾನೆಂದು ಯಾರ ಶ್ರದ್ಧೆ ದೃಢವಾಗಿರುತ್ತದೆಯೋ ಅವರಿಗೆ ಆಸ್ತಿಕರೆನ್ನಬೇಕು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.